ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಸದ್ಯ ಒಂದು ಪ್ರಶ್ನೆ, ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತದ ಚಿತ್ರರಂಗದಲ್ಲಿ ಒಂದು ಪ್ರಶ್ನೆ, ಸ್ಯಾಂಡಲ್ವುಡ್ಗೆ ಕನ್ನಡ ಚಿತ್ರರಂಗಕ್ಕೆ ಏನಾಗಿದೆ, ಎತ್ತ ಸಾಕ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆ ಅಭಿಮಾನಿಗಳಲ್ಲಿ, ಜೊತೆಗೆ ಭಾರತದ ಚಿತ್ರರಂಗದ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಿದೆ. ಯಾವ ಒಂದು ಕಾರಣಕ್ಕೆ? ಕಳೆದ 2 ವರ್ಷಗಳಲ್ಲಿ ನೋಡೋಣ, ಕನ್ನಡ ಚಿತ್ರರಂಗ ಯಾವ ಒಂದು ಮಟ್ಟದ ಒಂದು ಉತ್ತುಂಗಕ್ಕೆ ಹೋಗಿತ್ತು ಅನ್ನುವಂಥದ್ದು. KGF, KGF 2, ಕಾಂತಾರ, ಕಾಟೇರ, ಹೀಗೆ ಸಾಲು ಸಾಲು ಒಳ್ಳೆ ಸೂಪರ್ ಹಿಟ್ ಚಿತ್ರಗಳು. ಯಾವ ರೀತಿ ಅಂದರೆ, ಇಡೀ ಭಾರತ ಚಿತ್ರರಂಗ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂಥ ಚಿತ್ರಗಳು ಬಂತು. ಅದೇ ರೀತಿಯಾದಂಥ ತಂತ್ರಜ್ಞಾನ, ಅದೇ ರೀತಿಯಾದಂಥ ಹೀರೋಗಳ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅಭಿಮಾನಿಗಳು ಕೇವಲ ಕರ್ನಾಟಕದ ಅಭಿಮಾನಿಗಳಷ್ಟೇ ಅಲ್ಲ, ಭಾರತ ಹೊರ ದೇಶಗಳಲ್ಲೂ ಕೂಡ ಈ ಎಲ್ಲ ಕಾಂತಾರ, KGF, ಈ ಮೂವಿಗಳು, ಕಾಟೇರ ಇವೆಲ್ಲವೂ ಕೂಡ ಹೊರಗಡೆಯೂ ಕೂಡ ಒಂದು ಪ್ರದರ್ಶನ ಕಂಡು ಒಳ್ಳೆ ಯಶಸ್ಸನ್ನು ಕಂಡಂಥ ಒಂದು ಟೈಮ್ ಅದು. ಆದರೆ ಈ ವರ್ಷ ಕನ್ನಡ ಚಿತ್ರರಂಗಕ್ಕೆ ಸ್ಯಾಂಡಲ್ವುಡ್ಗೆ ಏನಾಗಿದೆ ಅನ್ನುವಂಥ ಒಂದು ಪ್ರಶ್ನೆ. ಯಾಕೆಂದರೆ ಒಂದು ಕಡೆ ಸಾಲು ಸಾಲು ವಿವಾದಗಳು, ಒಂದು ಕಡೆ ಸೆಲೆಬ್ರಿಟಿಗಳ ಡೈವೋರ್ಸ್ ಕೇಸ್ ಆಗಿರ್ಬೋದು, ಅಭಿಮಾನಿಗಳನ್ನು ಕೊಲೆ ಮಾಡಿಸುವಂಥ ಹಂತಕ್ಕೆ ಹೋಗುವಂಥ ಹೀರೋಗಳ ವಿಚಾರ ಆಗಿರ್ಬೋದು, ಇದರ ಜೊತೆಯಲ್ಲಿ ಈ ವರ್ಷದಲ್ಲಿ ಯಾವುದೇ ಒಂದು ದೊಡ್ಡ ಮಟ್ಟದ ಸ್ಟಾರ್ ಕಾಸ್ಟ್ ಇರುವಂಥ ಹೀರೋಗಳ ಚಿತ್ರಗಳು ಕೂಡ ಬರ್ತಾ ಇಲ್ಲ. ಹೆಂಗಾಗಿದೆ ಅಂದರೆ, ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳು ಕೂಡ ಅಷ್ಟೇ, ದೊಡ್ಡ ದೊಡ್ಡ ಸ್ಟಾರ್ಗಳು 2 ವರ್ಷಕ್ಕೊಂದು 3 ವರ್ಷಕ್ಕೊಂದು ಪಿಕ್ಚರ್ಗಳನ್ನ ಮಾಡ್ತಿದ್ದಾರೆ. ಸೊ ಚಿತ್ರಗಳು ವಾರಕ್ಕೆ 4-5 ರಿಲೀಸ್ ಆಗ್ತಿದ್ರು ಕೂಡ ದೊಡ್ಡ ಮಟ್ಟದ ತಾರಾಗಣ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಕರ್ನಾಟಕದಲ್ಲಿ. ಅದನ್ನು ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಥಿಯೇಟರ್ಗಳನ್ನ ಈಗ ಆಲ್ರೆಡಿ ಡೆಮಲಿಷ್ ಮಾಡಿದ್ದಾರೆ, ಕೆಲವೊಂದಷ್ಟು ಡೆಮಲಿಷನ್ ಆಗುವಂತ ಹಂತಕ್ಕಿದೆ. ಯಾಕಂದ್ರೆ ಅವ್ರಿಗೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ದೊಡ್ಡ ದೊಡ್ಡ ಸ್ಟಾರ್ಗಳು ಫಿಲಮ್ಗಳನ್ನ ಮಾಡಲಿಲ್ಲ ಅಂದಾಗ ಅಭಿಮಾನಿಗಳು ಬರೋಲ್ಲ, ಅಭಿಮಾನಿಗಳು ಬರಲಿಲ್ಲ ಅಂತಂದ್ರೆ ಥಿಯೇಟರ್ನವ್ರಿಗೆ ಅವ್ರಿಗೆ ಆ ರೆಂಟ್ ಆಗಲಿ, ಅವ್ರಿಗೆ ರೆವಿನ್ಯೂ ಆಗಲಿ ವರ್ಕೌಟ್ ಆಗಲ್ಲ. ಹೀಗಾಗಿ ಅದನ್ನೆಲ್ಲ ಹೊಡೆದಾಕ್ಬಿಟ್ಟು ಆ ಜಾಗದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಬರ್ತಿವೆ, ಕೆಲವೊಂದಷ್ಟು ಕಡೆ ಮಾಲ್ಗಳಾಗ್ತಿದೆ, ಅಲ್ಲಿ ಮಲ್ಟಿಪ್ಲೆಕ್ಸ್ಗಳು ಮಾಡ್ತಿದ್ದಾರೆ. ಅದು ಥಿಯೇಟರ್ನಲ್ಲಿ ಸಿಗುವಂಥ ಮಜಾ ಈ ಮಲ್ಟಿಪ್ಲೆಕ್ಸ್ ಮಾಲ್ಗಳಲ್ಲಿ ಅಭಿಮಾನಿಗಳಿಗೆ ಸೆಲೆಬ್ರೇಷನ್ಗಾಗಿರುವ ಮತ್ತೊಂದಕ್ಕೆ ಸಿಗೋದಿಲ್ಲ. ಸೊ ಇಂತಹ ICUನಲ್ಲಿ ಕನ್ನಡ ಚಿತ್ರರಂಗ ಇತ್ತು, ಇದೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಅದ್ರ ಮಧ್ಯದಲ್ಲಿ ಕಳೆದ 15 ದಿವಸಗಳಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಗಳು, ನಿರ್ಮಾಪಕರು ಅವ್ರಿಗವರು ಎಲ್ಲ ಹೋಗಿ ಹೊಡೆದಾಡ್ಕೊಂಡು ಅದೊಂದಷ್ಟು ಸುದ್ದಿ ಆಗುತ್ತೆ. ಮತ್ತೊಂದು ಕಡೆಯಲ್ಲಿ ಈಗ ನಿವೇದಿತಾ ಚಂದನ್ ಶೆಟ್ಟಿ ಅವರ ಡಿವೋರ್ಸ್ ಕೇಸ್ ಆಗಿರ್ಬೋದು, ಅದಾದ್ಮೇಲೆ ಯುವರಾಜ ಏನಿದೆ, ಯುವರಾಜ ಅವರ ಒಂದು ದೊಡ್ಡ ಮನೆಯ ಕುಡಿಯ ಒಂದು ಡೈವರ್ಸ್ ವಿಚಾರ ಆಗಿರ್ಬೋದು, ದೊಡ್ಡ ಮನೆ ಯಾವತ್ತೂ ಕೂಡ ಈ ರೀತಿಯಂಥ ವಿಚಾರಕ್ಕೆ ಸುದ್ದಿ ಆಗಿರಲಿಲ್ಲ. ಇದೊಂದು ನಿಜಕ್ಕೂ ಕೂಡ ಕರ್ನಾಟಕದ ಅಭಿಮಾನಿಗಳಿಗೆ, ಬೇರೆ ಬೇರೆ ಚಿತ್ರರಂಗದಲ್ಲಿರುವಂಥ ದೊಡ್ಡ ಮನೆಗೆ ರಾಜ್ಕುಮಾರ್ ಅವ್ರ ಕುಟುಂಬಕ್ಕೆ ಅವ್ರದೇ ಆದಂಥ ಒಂದು ಫ್ಯಾನ್ ಬೇಸ್ ಇದೆ. ದೊಡ್ಡ ದೊಡ್ಡ ಸ್ಟಾರ್ಗಳು ಕೂಡ ಅಣ್ಣವರ ಫ್ಯಾಮಿಲಿಗೆ ಫ್ಯಾನ್ ಇದ್ದಾರೆ. ಸೊ ಅವ್ರಿಗೂ ಕೂಡ ಒಂದು ಆತಂಕದ ವಿಚಾರ. ಇದ್ರ ಮಧ್ಯದಲ್ಲಿ ದರ್ಶನ್ ಅವರ ಕೇಸ್ಗಳು, ದರ್ಶನ್ ಅವರು ಸದಾಕಾಲ ಈ ಚಿತ್ರರಂಗದಲ್ಲಿ ಅವರು ಬಂದರು ಅಂದರೆ ಒಂದು ತುಂಬಾ ಎಫರ್ಟ್ ಹಾಕಿ ಮಾಡಿದ್ರೆ ಫಿಲಮ್ ಸಕ್ಸಸ್ ಆಗುತ್ತೆ, ಅವ್ರಿಗೆ ಆದಂಥ ಫ್ಯಾನ್ ಬೇಸ್ ಇದೆ, ಒಳ್ಳೆ ಕಮರ್ಷಿಯಲ್ ಕೂಡ ಹಿಟ್ ಆಗುತ್ತೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಆದರೆ ಅವರು ಒಂದಷ್ಟು ವಿಚಾರಗಳಿಗೆ ಈ ಹಿಂದೆ ಕೂಡ ಸಾಕಷ್ಟು ವಿಚಾರಗಳಿಗೆ ಅವರ ಪತ್ನಿಯ ಜೊತೆ ವಿಚಾರ ಆಗಿರ್ಬೋದು, ಹಾಗೂ ಕೂಡ ಜೈಲ್ಗೆ ಹೋಗಿ ಬಂದರು, ಜೊತೆಗೆ ಇತ್ತೀಚೆಗೆ ಯಾರೋ ಒಬ್ಬರು ಸಾರ್ವಜನಿಕರಿಗೆ ನಾಯಿಯನ್ನು ಬಿಟ್ಟು ಕಚ್ಚಿಸಿದ್ರು ಅಂತ ಒಂದು ಆರೋಪ ಬಂದಿತ್ತು. ಅದೆಲ್ಲದಕ್ಕೂ ಹೊರತಾಗಿ ಈಗ ಬಂದಿರುವಂಥ ಒಂದು ಆರೋಪ ಇದೆಯಲ್ಲ, ಇದು ತುಂಬ ಗಂಭೀರವಾದಂಥ ಆರೋಪ. ದರ್ಶನ್ ಅವರ ಫ್ಯಾನ್ಸ್ ಬೇಸ್ ಕೂಡ ತುಂಬ ಬೇಸರ ಮಾಡಿಕೊಳ್ಳುವಂಥ ಆರೋಪ. ಯಾಕಂದರೆ ದರ್ಶನ್ ಅವರ ಫ್ಯಾನ್, ದರ್ಶನ್ ಅವರ ಅಭಿಮಾನಿಯೇ ಆತ. ಸೊ ಆತನನ್ನೇ ದರ್ಶನ್ ಅವರು ಕೊಲೆ ಮಾಡಿಸ್ಬಿಟ್ರ ಅನ್ನುವಂಥ ಗಂಭೀರವಾದಂಥ ಆರೋಪ ಈಗ ದರ್ಶನ್ ಅವರ ಮೇಲೆ ಬಂದಿರುವಂಥದ್ದು. ಚಿತ್ರದುರ್ಗದಲ್ಲಿ ಇದ್ದಂಥ ರೇಣುಕಾ ಸ್ವಾಮಿ, ದರ್ಶನ್ ಅವರ ಅಭಿಮಾನಿಯೇ ಈತ ಅನ್ನುವಂಥದ್ದು ಮೇಲ್ನೋಟಕ್ಕೆ ಒಂದು ತನಿಖೆಯಿಂದ ಗೊತ್ತಾಗ್ತಾ ಇರುವಂಥ ವಿಚಾರ. ಈ ರೇಣುಕಾ ಸ್ವಾಮಿ ದರ್ಶನ್ ಅವರ ಅಭಿಮಾನಿ, ದರ್ಶನ್ ಹಾಗೂ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಕುಟುಂಬದಲ್ಲಿ ಪವಿತ್ರ ಗೌಡ ಅವರು ಎಂಟ್ರಿ ಆಗಿದ್ರು. ಪವಿತ್ರ ದರ್ಶನ್ ಅವರು ವಿಜಯಲಕ್ಷ್ಮಿ ಅವ್ರಿಗಿನ್ನ ಪವಿತ್ರ ಗೌಡ ಅವ್ರಿಗೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನು ಕೊಡ್ತಾ ಇದ್ರು. ಈ ಒಂದು ವಿಚಾರಕ್ಕೆ ಆಗಾಗ ಮಾಧ್ಯಮದಲ್ಲೂ ಕೂಡ ಸಾಕಷ್ಟು ಸುದ್ದಿಗಳಾಗಿತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸ್ವಾಮಿ ಏನಿದ್ದಾರೆ, ಸೊ ಆಗಾಗ ಈ ಪವಿತ್ರ ಗೌಡ ಅವ್ರಿಗೆ ಮೆಸೇಜ್ ಅನ್ನ ಮಾಡುವಂಥದ್ದು, ಕೆಟ್ಟದಾಗಿ ಮೆಸೇಜ್ ಮಾಡುವಂಥದ್ದು, ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದ, ಅಶ್ಲೀಲ ಫೋಟೋಗಳನ್ನ ಕಳಿಸ್ತಿದ್ದ ಅನ್ನುವಂಥದ್ದು, ಆತ ಮಾಡಿದ್ದು ಕೂಡ ತಪ್ಪೆ ಇಲ್ಲ ಅಂತಿಲ್ಲ. ಆದರೆ ಆತನನ್ನ ಕರೆದು ಇವರು ಆತನನ್ನ ಕಿಡ್ನಾಪ್ ಮಾಡಿಸಿ, ಆತನ ಮೇಲೆ ಹಲ್ಲೆ ಮಾಡಿ, ಆತನನ್ನ ಸಾಯಿಸಿ ಒಂದು ಯಾವುದೋ ಒಂದು ಮೋರಿಗೆ ತೆಗೆದುಕೊಂಡು ಎಸಿತಾರೆ ಅಂತಂದ್ರೆ ಎಷ್ಟು ಮಟ್ಟದ ಕ್ರೌರ್ಯ ಇದು? ಯಾಕೆಂದರೆ ಈಗ ಅಭಿಮಾನಿಗಳು ಅಂತ ಬಂದಾಗ ಈಗ ಬೇರೆ ಚಿತ್ರರಂಗದಲ್ಲಿ ಇದ್ದಂತೆ ನಮ್ಮ ಕನ್ನಡ ಚಿತ್ರರಂಗದ ಕೂಡ ಫ್ಯಾನ್ ವಾರ್ಗಳು, ಫ್ಯಾನ್ಗಳ ಈ ಫ್ಯಾನು ಅವ್ರ ಫ್ಯಾನ್ಗಳ ನಡುವೆ ಈಗ ದರ್ಶನ್ ಫ್ಯಾನು, ಪುನೀತ್ ಫ್ಯಾನ್ಸು, ಮತ್ತು ಸುದೀಪ್ ಅವರ ಫ್ಯಾನ್ಸ್, ಈ ಮಧ್ಯದಲ್ಲಿ ಈ ಫ್ಯಾನ್ಸ್ ವಾರ್ ಇದ್ದೇ ಇರುತ್ತೆ. ಸ್ಟಾರ್ ವಾರ್ ಇದ್ದಂಗೆ ಫ್ಯಾನ್ಸ್ ವಾರ್ ಇದ್ದೇ ಇರುತ್ತೆ, ಬೇರೆ ಚಿತ್ರರಂಗಕ್ಕೋಸ್ಕರ ನಮ್ಮಲ್ಲಿ ಅಷ್ಟು ಕಡಿಮೆ. ಸೊ ಈ ಕಾಮೆಂಟ್ಗಳು ಬರುವಂಥದ್ದು ಕಾಮನ್,
ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದ್ಮೇಲೆ ಯಾರು ಏನು ಬೇಕು, ನಾವೇ ಒಂದು ಸ್ಟೋರಿ ಮಾಡಿದ್ರೆ ಒಂದೊಂದ್ಸಲಿ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ನಮ್ಮ ಇಡೀ ಫ್ಯಾಮಿಲಿನೇ ಅಲ್ಲಿ ಕಮೆಂಟಲ್ಲಿ ಎಳ್ಕೊಂಡು ತಂದಿರ್ತಾರೆ. ಹಂಗನ್ಬಿಟ್ಟು ನಾನು ಅವ್ರನ್ನೆಲ್ಲ ಕರ್ಕೊಂಬಂದು ಕಿಡ್ನಾಪ್ ಮಾಡ್ಕೊಂಬಂದು ನಮ್ಮ ಆಫೀಸ್ ಕರ್ಕೊಂಬಂದು ಅವ್ರಿಗೆ ಕೈಕಾಲು ಮುರಿಯೋದು ಕೊಲೆ ಮಾಡೋಕ್ಕಾಗತ್ತಾ? ಆಗಲ್ಲ. ಒಂದು ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಅಂತಂದಾಗ ಅವೆಲ್ಲವೂ ಕೂಡ ಕಾಮನ್ ಆಗಿ ನಾವು ಸ್ವೀಕಾರ ಮಾಡಬೇಕು. ತುಂಬ ಅತಿಯಾಗಿ ಈಗ ಪವಿತ್ರ ಗೌಡ ಅವ್ರಿಗೆ ಅವರು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾರೆ ಅಥವಾ ಕೆಟ್ಟದಾಗಿ ಬೈದಿದ್ದಾರೆ, ಅಶ್ಲೀಲವಾದಂಥ ಫೋಟೋನ ಕಳಿಸಿದ್ದಾರೆ ಅಂತಂದರೆ ಅದಕ್ಕೂ ಕೂಡ ನಮ್ಮಲ್ಲಿ ಕಾನೂನು ಇದೆ, ಪೊಲೀಸವ್ರು ಇದ್ದಾರೆ, ಕರೆದು ನೀವು ಕಂಪ್ಲೇಂಟ್ ಕೊಡ್ಬೋದಿತ್ತು. ಕಂಪ್ಲೇಂಟ್ ಕೊಟ್ಟು ಆತನ ಮೇಲೆ ಒಂದು ಆ ಪವಿತ್ರ ಅವ್ರ ಗೌಡ ಅವ್ರ ಕಡೆಯಿಂದನೇ ಒಂದು ಕೇಸನ್ನು ಮಾಡಿಸಿ ಅವನಿಗೆ ಪೊಲೀಸ್ ಕಡೆಯಿಂದ ಬುದ್ಧಿ ಕಲಿಸ್ಬೋದಾಗಿತ್ತು, ಕಾನೂನು ಮೂಲಕ ಅವನಿಗೆ ಶಿಕ್ಷೆ ಕೊಡಿಸ್ಬೋದಾಗಿತ್ತು. ಅದಕ್ಕೆ ಅಂತ ಕಾನೂನು ಇದೆ. ಆತ ಕಮೆಂಟ್ ಮಾಡಿದ ಅಶ್ಲೀಲ ಫೋಟೋಗಳನ್ನ ಕಳಿಸ್ತಾ ಅನ್ನುವಂತ ಕಾರಣಕ್ಕೋಸ್ಕರ ಕರ್ಕೊಂಬೋದು. ಅಟ್ಲೀಸ್ಟ್ ಹೋಗ್ಲಿ, ನೀವೇ ಬುದ್ಧಿ ಹೇಳ್ಬೋದಿತ್ತು ಅವ್ನಿಗೆ ಈ ತರ ಎಲ್ಲ ಮಾಡ್ಬೇಡಪ್ಪ, ಯಾಕೆ ಮಾಡ್ತಿದ್ದೆ ಅಂತೇಳಿ ಒಂದು ಬುದ್ಧಿ ಹೇಳಿ ಕಳಿಸ್ಬೋದಿತ್ತು. ಯಾಕಂದ್ರೆ ದರ್ಶನ್ ಅಭಿಮಾನಿ ಆಗಿರೋದ್ರಿಂದ ಆತ ದರ್ಶನ್ ಮಾತನೇನು ಕೇಳ್ತಿರ್ಲಿಲ್ಲ ಅಂತೇನಿಲ್ಲ. ಆದ್ರೆ ನೀವೆಲ್ಲೋ ಕರ್ಕೊಂಬಂದು ಆ ಚಿತ್ರದುರ್ಗದಿಂದ ಇವರ ಅಭಿಮಾನಿ ಸಂಘದ ಅಧ್ಯಕ್ಷರಿದ್ದಾರೆ, ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷರು, ಸೊ ಅವ್ರಿಗೆಲ್ಲ ಹೇಳಿ ಅಲ್ಲಿಂದ ಕರ್ಕೊಂಬಂದು ಯಾವುದು ವಿನಯ್ ಅನ್ನೋವಂಥವ್ರ ಮನೆಯ ಕಾರ್ ಶೆಡ್ನಲ್ಲಿ ಹಾಕ್ಕೊಂಡು ಅವ್ರಿಗೆ ಹಿಗ್ಗಾಮುಗ್ಗ ಹೊಡೆದು ಸಾಯಿಸ್ಬೇಕು ಅಂತ ಹೊಡೆದ್ರು ಅಥವಾ ಎಚ್ಚರಿಕೆ ಕೊಡಬೇಕು ಅಂತ ಹೊಡೆದ್ರು. ಆದರೆ ಕಿಡ್ನಾಪ್ ಕಿಡ್ನಾಪೇ, ಕೊಲೆ ಆಗಿರೋದು ಕೊಲೆನೇ. ಈಗ ತಾವೇನೇ ಹೇಳ್ಬೋದು, ಇಲ್ಲ ನಾವು ಒಂದು ವಾರ್ನಿಂಗ್ ಕೊಡಕ್ಕೆ ಹೊಡೆದು ಅವ್ರಿಗೆ, ಬಟ್ ಈ ಥರ ಆಗುತ್ತೆ, ಅದು ಒಪ್ಪಲ್ಲ ಕಾನೂನಲ್ಲಿ. ನೀವು ಕಿಡ್ನಾಪ್ ಮಾಡಿದ್ದೇ ತಪ್ಪು, ಫಸ್ಟ್ ಆಫ್ ಆಲ್ ನೀವು ಕಂಪ್ಲೇಂಟ್ ಕೊಡಬೇಕಿತ್ತು. ನೀವು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟು ಅದು ಆತ ಯಾರು ಅಂತೇಳಿ ಐಡೆಂಟಿಫೈ ಮಾಡಿಬಿಟ್ಟು ಆಮೇಲೆ ಕಾನೂನು ರೀತಿಯಲ್ಲಿ ಕೇಸ್ಗಳನ್ನು ಹಾಕಿ ಪೊಲೀಸರ ಮೂಲಕ ಬುದ್ಧಿ ಕಲಿಸ್ಬೋದಿತ್ತು. ಅದನ್ನು ಬಿಟ್ಟು ನಿಮ್ಮ ಅಭಿಮಾನಿ ಅಂತ ಆತ ಗೊತ್ತಿದ್ರೂ ಕೂಡ ಕರ್ಕೊಂಬಂದು ಮೂರ್ನಾಲ್ಕು ಜನ ಸೇರಿ ದರ್ಶನ್ ಅವರ ಸಮ್ಮುಖದಲ್ಲೇ ಇದಾಗಿರುವಂಥದ್ದು ಅಂತಿದೆ. ದರ್ಶನ್ ಅವರೇ ಹೇಳಿದ್ರು ಹೊಡೆಯೋದಕ್ಕೆ, ಅದಕ್ಕೆ ನಾವು ಹೊಡೆದೋ. ಮೊದಲಿಗೆ ಅವರು ಯಾರು ಅರೆಸ್ಟ್ ಆಗಿದ್ರಲ್ಲ, ಸೊ ಅವರು ಇಲ್ಲ ಇದೊಂದು ಹಣಕಾಸಿನ ವ್ಯವಹಾರ ಅಂತ ಏನೋ ಒಂದು ಕತೆ ಕಟ್ಟಿದ್ದಾರೆ. ಪೊಲೀಸರು ಅವರು ಆ್ಯಂಗಲಲ್ಲಿ ಅವ್ರಿಗೆ ಗೊತ್ತಲ್ಲ, ಅವ್ರ ಸ್ಟೈಲಲ್ಲಿ ಅವರು ವಿಚಾರಣೆ ಮಾಡಿದಾಗ ಗೊತ್ತಾಗಿದೆ, ಇಲ್ಲ ಇದು ಈ ಥರ ಆಗಿತ್ತು, ದರ್ಶನ್ ಅವರು ಇದ್ರು ಆ ಸ್ಪಾಟಲ್ಲಿ, ದರ್ಶನ್ ಅವರೇ ಹೊಡೆಯೋಕೆ ಕೇಳಿದ್ರು, ಸೊ ಹೀಗಾಗಿ ನಾವು ಹೊಡೆದೋ ಅಂತೇಳಿ ದರ್ಶನ್ ಅವರು ಕೂಡ ಅವ್ರಿಗೆ ಹೊಡೆದಿದ್ದಾರೆ ಅನ್ನುವಂಥದ್ದು ವಿಚಾರಣೆ ವೇಳೆ ಬಂದಿದೆ. ಅದೆಲ್ಲವೂ ಕೂಡ ತನಿಖೆ ಆದ ಬಳಿಕ ಕಂಪ್ಲೀಟ್ ಆಗಿ ಪೊಲೀಸರು ಕೂಡ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಆಗ ಗೊತ್ತಾಗುತ್ತೆ. ಇದು ಮೇಲ್ನೋಟಕ್ಕೆ ಸಿಕ್ಕಿರುವಂಥ ಕ್ಲಾರಿಫಿಕೇಶನ್. ಸೊ ಇದನ್ನ ಪೊಲೀಸ್ ಕಮಿಷನರ್ ಅವರು ಕೂಡ ಹೇಳಿದ್ದಾರೆ ಈಗ ಆಲ್ರೆಡಿ ದಯಾನಂದ ಅವರು. ಸೊ ಇಲ್ಲಿ ಎಲ್ಲಿಗೆ ಹೋಗ್ತಿದೆ ಅನ್ನುವಂಥದ್ದು, ಈಗ ದರ್ಶನ್ ಅವರ ಅಭಿಮಾನಿಗೇನೆ ದರ್ಶನ್ ಅವರೇ ಮುಂದೆ ನಿಂತು ಕೊಲೆ ಮಾಡಿಸಿದ್ರು ಅಂದ್ರೆ ಏನ್ ಮೆಸೇಜ್ ಹೋಗುತ್ತೆ? ಚಿತ್ರರಂಗದ ಬಗ್ಗೆ ಅಭಿಮಾನಿಗಳು ಏನ್ ಇಟ್ಕೊಂಡಿರ್ತಾರೆ ಒಂದು ಅಭಿಮಾನವನ್ನ, ಚಿತ್ರರಂಗದ ಬಗ್ಗೆ ಆಗಿರ್ಬೋದು, ಹೀರೋಗಳ ಬಗ್ಗೆ ಆಗಿರ್ಬೋದು. ನೋಡಿ, ಎರಡು ರೀತಿಯಾದಂತ ಒಂದು ಫ್ಯಾನ್ ಬೇಸ್ ಇರುತ್ತೆ. ಹೀರೋನ ಹೀರೋ ಆಗಿ ನೋಡ್ತಾರೆ, ಫಿಲಮಲ್ಲಿ ಅಷ್ಟೇ ಹೀರೋ ಆ ಟೈಮಲ್ಲಿ ನೋಡ್ತಾರೆ, ಹೋಗಿ ಪ್ರೋತ್ಸಾಹ ಮಾಡ್ತಾರೆ, ಫಿಲಮ್ನೆಲ್ಲ ಇಷ್ಟ ಆಯಿತು ಅಂದ್ರೆ ಒಂದಲ್ಲ ಎರಡು ಸಲ ನೋಡ್ತಾರೆ, ಒಳ್ಳೆ ಮೆಸೇಜ್ ಇತ್ತು ಅಂತಂದರೆ ಅಡಾಪ್ಟ್ ಮಾಡ್ಕೋತಾರೆ. ಅದು ಒಂದು ವರ್ಗದ ಫ್ಯಾನ್ ಬೇಸು. ಇನ್ನೊಂದು ಫ್ಯಾನ್ ಬೇಸ್ ಇರ್ತಾರೆ, ನಮ್ಮ ಹೀರೋ ಏನು ಮಾಡಿದ್ರು ಕೂಡ ಸರಿ, ಆತ ತೆರೆ ಮೇಲಷ್ಟೇ ಹೀರೋ ಅಲ್ಲ, ನಿಜ ಜೀವನದಲ್ಲೂ ಹೀರೋ ಅನ್ನುವಂಥ ಒಂದು ಭ್ರಮೆನಲ್ಲಿರ್ತಾರೆ. ಸೊ ಅಂಥ ಟೈಮಲ್ಲಿ ಅವರ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ಳುವಂಥ ಕೆಲಸಗಳನ್ನು ಕೂಡ ಹುಚ್ಚು ಅಭಿಮಾನದಿಂದ ಮಾಡ್ತಾರೆ. ಈಗ ನೋಡಿ, ಯಶ್ ಅವರ ಕಟೌಟನ್ನು, ಅಷ್ಟು ದೊಡ್ಡ ಕಟೌಟನ್ನು ಕಟ್ಟಕ್ಕೆ ಹೋಗಿ ಯಾವುದು ಸೇಫ್ಟಿ ಇಲ್ಲದೆ ಒಂದಷ್ಟು ಜನ ಸತ್ತೋದ್ರು ಕರೆಂಟ್ ಹೊಡೆದು. ಯಾರು ಬಂದರು ಫ್ಯಾಮಿಲಿಗೆ? ಇಲ್ಲಿ ನೋಡಿದ್ರೆ ಅಲ್ಲೊಂಥರ ಅಭಿಮಾನ, ಇಲ್ಲಿ ಅಭಿಮಾನಿಯನ್ನೇ ಆತನ ಉದ್ದೇಶ ವಿಜಯಲಕ್ಷ್ಮಿ ದರ್ಶನ್ ಅವರು ಚೆನ್ನಾಗಿರಬೇಕು, ಅದಕ್ಕೋಸ್ಕರ ಪವಿತ್ರ ಗೌಡ ಅವ್ರನ್ನ ನಾನು ಕಮೆಂಟ್ ಹಾಕ್ಬಿಟ್ರೆ ಈ ಥರ ಇದು ಮಾಡಿಬಿಟ್ರೆ ನಂದೇನೋ ಕೋಪ ತೀರಿಸ್ಕೊಂಡೆ ಅಂತ ಹೇಳಿದ್ದು ಆತನ ಕೂಡ ತಪ್ಪು. ಆದರೆ ಅನ್ಕಂಡೆಲ್ಲ ಅದು ಕರೆಕ್ಟ್ ಇತ್ತು, ಆದರೆ ಪವಿತ್ರ ಗೌಡಗೆ ಅವ್ನು ಮೆಸೇಜ್ ಹಾಕಿ ತಪ್ಪೇನೆ. ಹಂಗನ್ಬಿಟ್ಟು ನೀವು ಕರೆದು ಬುದ್ಧಿವಾದ ಹೇಳ್ಬೋದಿತ್ತು, ಇಲ್ಲ ಆತನಿಗೆ ಪೊಲೀಸರು ಕೊಡ್ಬೋದಿತ್ತು. ತೀರಾ ಕೊಲೆ ಮಾಡಿಸುವಂಥದ್ದು ಕಣ್ಣೆದುರಿಗೇನೆ ಅವನಿಗೆ ಒರೆಸಿ ಕೊಲೆ ಮಾಡಿಸುವಂಥ ಮಟ್ಟಕ್ಕೆ ಚಾಲೆಂಜ್ ಸ್ಟಾರ್ ದರ್ಶನ್ ಒಂದು ಮೇರು ನಟ ಇಷ್ಟು ಕೆಳಮಟ್ಟಕ್ಕೆ ಇಳಿದ್ಬಿಟ್ರ ದರ್ಶನ್ ಅವರು ವೇದಿಕೆ ಮೇಲೆ? ಯಾಕಂದ್ರೆ ಮೀಡಿಯಾ ಮುಂದೆ ತುಂಬ ಖಾರವಾಗಿ ಅವ್ರು ಮಾತಾಡುವಂಥದ್ದು, ಮೀಡಿಯಾ ಕಂಡ್ರೆ ಅಷ್ಟಕ್ಕಷ್ಟೇ ಅವ್ರಿಗೆ, ಮೀಡಿಯಾದವರು ಕೂಡ ಬ್ಯಾನ್ ಮಾಡಿದ್ರು, ಅವ್ರಿಗೂ ಕೂಡ ಬಾಯಿಗೆ ಬಂದಂಗೆ ಬೈದಿದ್ರು. ಆಮೇಲೆ ಅವ್ನು ಕಾಂಪ್ರಮೈಸ್ ಎಲ್ಲ ಆಯಿತು, ಫೈನ್ ತೋರಿಸ್ತಿದ್ರು ಮೀಡಿಯಾದವರು. ಇವತ್ತು ದರ್ಶನ್ ಅವರ ಕಾಟೇರ ಮೂವಿಗೂ ಪ್ರಮೋಷನ್ ಎಲ್ಲ ಕೊಟ್ಟರು ಮೀಡಿಯಾದವರು. ಇವತ್ತು ಈ ಇದನ್ನು ಕೂಡ ಅದಕ್ಕಿಂತ ಜಾಸ್ತಿ ಇವತ್ತು ಈ ಸುದ್ದಿಗಳು ಹೋಗೇ ಹೋಗುತ್ತೆ. ಯಾಕೆಂದರೆ ಒಬ್ಬ ಸೆಲೆಬ್ರಿಟಿ ನಿಮಗೆ ಆದಂಥ ಒಂದು ಆರಾಧ್ಯ ದೈವ ಅಂತ ಪೂಜಿಸ್ತಾ ಇದ್ದಂಥ ಫ್ಯಾನ್ಸ್ಗಳಿಗೇನೆ ಒಬ್ಬ ಅಭಿಮಾನಿಗೇನೆ ಈ ರೀತಿಯಾಗಿ ಮಾಡೋದಾದರೆ ಚಿತ್ರವನ್ನು ಯಾಕೆ ನೋಡಬೇಕು? ಯಾಕೆ ನಮ್ಮ ಹೀರೋ ಅಂತೇಳಿ ಕಟೌಟ್ಗಳು ಹಾಕಬೇಕು, ಹಾಲಿನ ಅಭಿಷೇಕ ಮಾಡಬೇಕು, ಎರಡೆರಡು ಮೂರು ದಿನ ಥಿಯೇಟ್ರ್ಗಳ ಮುಂದೆ ಫಸ್ಟ್ ಶೋನೇ ನೋಡಬೇಕು ಅಂತೇಳಿ ಚಳಿ ಮಳೆ ಅಂದೇ ಕಾಯಬೇಕು? ಎಲ್ಲಿಗೆ ಹೋಗ್ತಿದೆ ಚಿತ್ರರಂಗ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ನೋಡಿ, ದರ್ಶನ್ ಅಭಿಮಾನಿಗಳು ನೋಡ್ತಾ ಇರ್ತೀರಾ, ನೀವು ಎಲ್ಲ ವಿಚಾರಕ್ಕೂ ಕಮೆಂಟ್ಗಳನ್ನು ಹಾಕ್ತೀರಾ, ಸಂತೋಷ ನೀವು ಕಮೆಂಟನ್ನು ಹಾಕಿ. ಆದರೆ ಆ ಸ್ಥಾನದಲ್ಲಿ ನೀವು ನಿಂತ್ಕೊಂಡು ಯೋಚನೆ ಮಾಡಿ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈಗ ದರ್ಶನ್ ಅವರು ಈ ರೀತಿಯಾಗಿ ತಪ್ಪುಗಳನ್ನ ಮಾಡ್ತಾ ಮಾಡ್ತಾ ಬಂದು ಅವ್ರ ಕೆರಿಯರೇ ಹಾಳಾಗುತ್ತೆ, ಇಂಥದಕ್ಕೆ ತಾವು ಪ್ರೋತ್ಸಾಹ ಕೊಡುವಂಥದ್ದು, ಕೆಟ್ಟದ ಕಮೆಂಟ್ಗಳು ಹಾಕೋದು, ಸಂತೋಷ ನೀವು ಕಮೆಂಟ್ ಹಾಕಿ ನಿಮಗೆ ಬಿಟ್ಟಂಥದ್ದು. ಆದರೆ ನೀವು ಆ ಅಭಿಮಾನಿ ಯಾರು ಸತ್ತಿದ್ದಲ್ಲ, ಸೊ ಆ ಥರ ಜಾಗದಲ್ಲಿ ನಿಂತ್ಕೊಂಡು ಒಮ್ಮೆ ಯೋಚನೆ ಮಾಡಿ, ನಿಮಗೆ ಆ ರೀತಿ ಆಗಿತ್ತು ಅಂತಂದರೆ ದರ್ಶನ್ ಅವರು ಈ ವಿಚಾರದಲ್ಲಿ ನೀವೇ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ. ಅಟ್ಲೀಸ್ಟ್ ಅವ್ರು ಕರೆದು ಒಂದು ವಾರ್ನ್ ಮಾಡ್ಬೋದಿತ್ತು ದರ್ಶನ್ ಅವರು. ದರ್ಶನ್ ವಾರ್ನ್ ಮಾಡಿದ್ರೆ ಬಹುಶಃ ಆತ ಕೇಳ್ಬಿಡ್ತಾರೆ, ಯಾಕೆಂದ್ರೆ ಅವ್ರ ಅಭಿಮಾನಿ.
ದರ್ಶನ್ ಅವರೇ ನಮ್ಮ ಭಾಷೆ ಕರೆದು ವಾರ್ ಮಾಡಿದಾರೆ, ನಮ್ಗೆ ಬಿಟ್ಟು ಬಿಡಬೇಕಂತ ಸುಮ್ಮನೆ ಆಗ್ಬಿಡ್ತಿದ್ದ. ಇಲ್ಲ ಬೇಡ ಹಂಗೂ ಮಾತು ಕೇಳಿಲ್ವಾ, ಅಲ್ಲೇ ಹೋಗಿ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅವನ್ನ ಪೊಲೀಸರು ಕರ್ಕೊಂಬಂದು ವಿಚಾರಣೆ ಮಾಡಿ ಅವ್ನಿಗೇನು ಶಿಕ್ಷೆ ಬೇಕೋ ಕೊಡ್ಬೋದು. ಗೊತ್ತಿದೆ ಈಗೆಲ್ಲ ಕಮೆಂಟ್ ಹಾಕೋದು ಅಥವಾ ಯಾರನ್ನೋ ಒಬ್ಬನ ಟ್ರೋಲ್ ಮಾಡೋದು, ಒಬ್ಬರು ನಿಂದನೆ ಮಾಡೋದು, ಅಲ್ಲೂ ಕೂಡ ತಪ್ಪೇ, ಅದಕ್ಕೂ ಕೂಡ ಕಾನೂನಿದೆ, ಸೈಬರ್ ಕ್ರೈಮ್ ಅವ್ರು ಇದೆ, ಅದನ್ನು ಅರೆಸ್ಟ್ ಮಾಡ್ತಾರೆ. ಅದನ್ನು ಬಿಟ್ಟು ಕೊಲೆ ಮಾಡಿಸುವ ಹಂತಕ್ಕೆ ಹೋಗ್ಬಿಟ್ರ? ಒಂದ್ ಕಡೆ ಟಿವಿ ನೋಡ್ತಾ ಇರುವಂತ ಜನರಿಗೆ ಬಿಡಿ ಅಭಿಮಾನಿಗಳಂತ ಬಿಟ್ಬಿಡೋಣ, ಯಾವ್ದೇ ಅಭಿಮಾನ ಟಿವಿ ನೋಡ್ತಾ ಜನರಿಗೆ ಏನ್ ಮೆಸೇಜ್ ಹೋಗುತ್ತೆ ಅನ್ನುವಂಥದ್ದು. ಈಗ ಸೆಲೆಬ್ರಿಟಿಗಳನ್ನ ನೋಡಿ ನಾವು 3 ವರ್ಷ 4 ವರ್ಷಕ್ಕೇನೆ ಇವ್ರ ಮೇಲೆ ಅವರು ಆರೋಪ ಮಾಡ್ತಾ, ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ ಆರೋಪ ಮಾಡ್ತಾ, ಆದಿರಂಪ ಬೀದಿರಂಪ ಮಾಡ್ಕೊಂಡು ಡೈವರ್ಸ್ ಕೊಡೋಂತ ನೋಡಿ ಅಭಿಮಾನಿಗಳು ಸೆಲೆಬ್ರಿಟಿಯಿಂದ ಕಲಿಬೇಕಾ? ಅಥವಾ ಯಾರೋ ನನಗೇನೋ ಒಂದು ಮೆಸೇಜ್ ಹಾಕ್ಬಿಟ್ಟು ಅಥವಾ ನಾನು ಇಷ್ಟಪಡ್ತಿರೋಂಥ ಒಂದು ಹುಡುಗಿಗೋ ಅಥವಾ ನಮ್ಮ ಯಾರಿಗೋ ಒಂದು ಮೆಸೇಜ್ ಹಾಕ್ಬಿಟ್ಟು ಅಂತೇಳಿ ಕರ್ಕೊಂಬಂದು ಅವನ್ನ ಹೊಡೆದು ಬಿಡ್ದು ಕೊಲೆನೆ ಮಾಡಿಬಿಡ್ಬೇಕಾ? ಏನ್ ಮೆಸೇಜ್ ಹೋಗ್ತಾ ಇದೆ? ಒಂದ್ ಕಾಲದಲ್ಲಿ ಇತ್ತು ಬಂಗಾರದ ಮನುಷ್ಯ ಪಿಕ್ಚರ್ ನೋಡಿದಂಥವ್ರು, ಅಣ್ಣವರ ಒಂದು ಆ ಫಿಲಂ ನೋಡಿದಂಥವ್ರು, ಎಷ್ಟೋ ಜನ ಬಂದು ಕೃಷಿಯನ್ನ ಬಿಟ್ಟು ಸಿಟಿ ಹೋದಂಥವ್ರೆಲ್ಲ ಬಂದು ಕೃಷಿಯನ್ನ ಮಾಡಿ ಬದುಕನ್ನ ಕಟ್ಕೊಂಡ್ರು. ಎಷ್ಟೋ ಜನ ಕೆಟ್ಟ ಚಟಗಳಿದ್ದಂಥವ್ರು ಅಣ್ಣವರ ಫಿಲಂಗಳನ್ನು ನೋಡಿ ಆ ಕೆಟ್ಟ ಚಟ ಎಲ್ಲ ಬಿಟ್ಟು ಒಳ್ಳೆದಾರಿಯನ್ನು ನಡೆದ್ರು. ವಿಷ್ಣುವರ್ಧನ್ ಅವರ ಚಿತ್ರಗಳು ಈಗಲೂ ಕೂಡ, ಸೂರ್ಯವಂಶ, ಸಿಂಹಾದಿಸಮ ಈ ಥರ ಫಿಲಂ ಬಂದಾಗ ಜನ ನೋಡ್ತಾರೆ. ಯಾಕಂದ್ರೆ ನಾವು ಎಷ್ಟೋ ಸಲ ನಾವು ಆ ಫಿಲಂ ನೋಡಿದ್ರು ಕೂಡ ನೋಡಬೇಕು ಅನ್ಸ್ಬಿಡುತ್ತೆ. ಯಾಕಂದ್ರೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಅದರಲ್ಲೂ ಕೂಡ, ರಾಜ್ಕುಮಾರ್ ಅವರ ಫಿಲಂಗಳು ಅಂತಂದ್ರೆ ಒಂದು ಮೆಸೇಜ್ ಇರುತ್ತೆ. ಅಣ್ಣವರು ಅದೇ ರೀತಿಯಾಗಿ ಅಭಿಮಾನಿಗಳನ್ನ ಕೂಡ ನೆಡೆಸ್ಕೊಂಡ್ರು. ಎಲ್ಲೂ ಕೂಡ ಅಭಿಮಾನಿಗಳ ಮೇಲೆ ಒಂದು ಕೋಪ ತಾಪ ಆಗಲಿ ಯಾವುದು ಕೂಡ ಮಾಡಲಿಲ್ಲ. ದೇವ್ರಂತೆ ಪೂಜಿಸಿದ್ರು ಅಭಿಮಾನಿಗಳನ್ನ, ಅಭಿಮಾನಿಗಳು ಕೂಡ ಅಷ್ಟೇ ಅವರನ್ನು ಅದೇ ರೀತಿಯಾಗಿ ಆರಾಧಿಸಿದ್ರು. ಅದೇ ಒಂದು ಅಭಿಮಾನದಲ್ಲಿ ಅಣ್ಣವರು ಸ್ವರ್ಗ ಸೇರಿಕೊಂಡ್ರು, ಯಾವುದೊಂದು ಬ್ಲಾಕ್ ಮಾರ್ಕ್ ಇರಲಿಲ್ಲ. ಅಂತ ದೊಡ್ಡ ಮನೆ ಕೂಡ ಇವತ್ತು ಕಾಂಟ್ರವರ್ಸಿನಲ್ಲಿ ಇರುವಂಥದ್ದು. ಈಗ ನಿವೇದಿತಾ ಗೌಡ, ಚಂದ್ರಶೆಟ್ಟಿ ಅವರ ವಿಚಾರಕ್ಕೆ ಬರೋಣ. ಅವರು ಒಪ್ಕೊಂಡ್ರು ನಮ್ಮ ಮಧ್ಯದಲ್ಲಿ ಇತ್ತು, ಆದ್ರೆ ಇಬ್ರು ಪರಸ್ಪರವಾಗಿ ಯಾವುದೇ ಅವರ ಒಳಗಡೆ ಏನೇ ಜಗಳಗಳು ಏನೇ ವಿಚಾರಗಳು ಇರ್ಬೋದು ಎಲ್ಲೂ ಕೂಡ ಹಾದಿ ರಂಪಾಟ ಬೀದಿ ರಂಪಾಟ ಮಾಡಿಲ್ಲ. ಇಬ್ರು ಒಪ್ಕೊಂಡು ಇಬ್ರು ಕೂಡ ಗೌರವಯುತವಾಗಿ ನಡೆಸ್ಕೊಂಡು ಮಾಧ್ಯಮಗಳ ಮುಂದೆನೆ ಅವ್ರು ಹೇಳಿದ್ರು ಹಿಂಗಾಗಿದೆ, ನಮ್ಮ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅದಕ್ಕೋಸ್ಕರ. ಅದ್ ಬಿಟ್ರೆ ನಿವೇದಿತಾ ಗೌಡ ಮೇಲೆ ಸಾಕಷ್ಟು ಆರೋಪಗಳು ಬಂತು, ಮಾಧ್ಯಮಗಳಲ್ಲೂ ಬಂತು, ಆದ್ರೆ ಚಂದನ್ ಶೆಟ್ಟಿ ಬಿಟ್ಕೊಡ್ಲಿಲ್ಲ, ಇಲ್ಲ ಆ ರೀತಿ ಆಗೇನು ಇಲ್ಲ ಅಂತೇಳಿ ಒಂದು ಗೌರವಯುತವಾಗಿ ಅವರು ನೆಡ್ಸ್ಕೊಂಡು ಆ ವಿಚ್ಛೇದವನ್ನು ಪಡ್ಕೊಂಡ್ರು. ಆದ್ರೆ ಯುವವ್ರದ್ದು ಹಂಗಾಗ್ತಾ ಇಲ್ಲ. ಹೆಂಡತಿ ಮೇಲೆ, ಶ್ರೀದೇವಿ ಮೇಲೆ ಇವರು ತುಂಬಾ ಒಂದು ಅಲಿಗೇಷನ್ಸ್ಗಳನ್ನ ಮಾಡ್ತಿದ್ದಾರೆ. ಅವರು ಇವ್ರಿಗೆ ಇವ್ರ ಮೇಲೆ ಅಫೇರ್ ಇತ್ತು ಅಂತ ಹೇಳಿ ಮಾಡ್ತಿದ್ದಾರೆ. ಯುವರು ಮಾಡಿದ್ರು ಒಂದೇ ಪಿಕ್ಚರ್ ಅಲ್ಲಿ ಮಾಡಿದಂತ ಹೀರೋಯಿನ್ ಮೇಲೆ ಈಗ ಆ ಪನ್ನೇನ ಶ್ರೀದೇವಿ ಇವ್ರು ಮಾಡಿದ್ದಾರೆ. ಸೊ ಇದು ಮೆಸೇಜ್ ಹೋಗ್ತಿರೋದು ಎಲ್ಲಿಗೆ? ಅಭಿಮಾನಿಗಳಿಗೆ ಒಂದು ಮೆಸೇಜ್ ಹೋಗ್ತಾ ಇದೆ. ಇವ್ರನ್ನೆಲ್ಲ ನೋಡಿ, ಇದನ್ನ ನೋಡ್ತಾ ಇರುವಂತ ಅಭಿಮಾನಿಗಳು ನೋಡ್ತಾ ನೋಡ್ತಾ ಇನ್ನೊಂದು 2-3 ದಿನ ನೋಡ್ರೆ ಅವರ ಕುಟುಂಬದಲ್ಲೇ ಒಂದು ಬಿರುಕು ಶುರು ಆಗ್ಬಿಡುತ್ತೇನೋ. ಓ ಹಿಂಗೆಲ್ಲ ಡಿವೋರ್ಸ್ಗಳು, ಎಷ್ಟೋ ಜನಕ್ಕೆ ಡಿವೋರ್ಸ್ ತಗೊಳೋದು ಹೆಂಗೆ ರೂಲ್ಸ್ಗಳು ಅನ್ನೋದೇ ಗೊತ್ತಿರಲ್ಲ. ಏನೋ ಸಣ್ಣ ಪುಟ್ಟ ಜಗಳ ಆದ್ರೂ ಮನೇಲಿ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ, ಬಿಡಪ್ಪ ನನ್ನ ಗಂಡನೇ ದೇವರು ಅಂತೇಳಿ, ಅಥವಾ ನನ್ನ ಹೆಂಡತಿನೇ ಬಿಟ್ಟು ಇನ್ನೊಂದು ಮದುವೆ ಆಗೋಕ್ಕಾಗಲ್ಲ ಬಿಡಪ್ಪ ನಾನು ಯಾಕೆ. ಇವೆಲ್ಲ ನೋಡ್ತಾ ಲೀಗಲ್ ಪಾಯಿಂಟ್ಸ್ಗಳೆಲ್ಲ ಗೊತ್ತಾದ್ಮೇಲೆ ಎಲ್ಲೋ ಒಂದು ಕಡೆ ಸಂಸಾರಗಳು ಕೂಡ ಹಾಳಾಗ್ಬಿಡುತ್ತಾ? ಜೊತೆಗೆ ಹೀರೋಗಳನ್ನ ನೋಡಿ, ಯಾಕೆಂದ್ರೆ ಸಾಕಷ್ಟು ಮೂವಿಗಳನ್ನ ನೋಡಿದ್ದೀರಾ, ಅವ್ನ ಯಾವುದೋ ಒಂದು ಹೀರೋ ಆ ರೀತಿಯಾಗಿ ಮಚ್ಚಲ್ ಹೊಡೆದ, ಈ ರೀತಿಯಲ್ಲಿ ಮಚ್ಚಲ್ ಹೊಡೆದ, ಕೊಲೆ ಮಾಡ್ದ ಅಂತೇಳಿ ಆ ಅಭಿಮಾನಿಗಳು ಅದೇ ರೀತಿಯಾಗಿ ಅದನ್ನು ಅನುಕರಣೆ ಮಾಡಿ ನಿಜ ಜೀವನದಲ್ಲಿ ಸಾಯಿಸಿ ಜೈಲಿಗೆ ಹೋಗಿರೋಂಥವ್ರು ನೋಡಿದ್ದೀವಿ. ಅದು ಫಿಲಮ್ ಅಲ್ಲಿ, ಇನ್ನು ರಿಯಲ್ ಆಗಿ ಈ ರೀತಿ ಆಗ್ತಿದೆ ಅಂದಾಗ ಅಭಿಮಾನಿಗಳು ಯಾವ ರೀತಿಯಾಗಿ ಇದನ್ನ ಸ್ವೀಕಾರ ಮಾಡಬೇಕು? ಸ್ಯಾಂಡಲ್ವುಡ್ ನಲ್ಲಿ ಚಿತ್ರಗಳು ಬರಬೇಕು, ಇನ್ನೂ ಕೂಡ ಚಿತ್ರೋದ್ಯಮ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಆಗಬೇಕು. ಈಗ ತಮಿಳು ಚಿತ್ರರಂಗ ಆಗಿರ್ಬೋದು, ತೆಲುಗು ಚಿತ್ರರಂಗ ಯಾವ ರೀತಿಯಾಗಿ ಯಶಸ್ಸಿನ ಉತ್ತುಂಗದಲ್ಲಿ ನಡೀತಿದೆ, ಯಾವ ರೀತಿಯಾದಂಥ ಚಿತ್ರಗಳನ್ನ ಕೊಡ್ತಿದೆ, ಆ ರೀತಿಯಾಗಿ ಜನ ನಿರೀಕ್ಷೆಯನ್ನ ಮಾಡ್ತಿದ್ದಾರೆ. ಅದೆಲ್ಲವನ್ನ ಬಿಟ್ಟು ಒಳ್ಳೆ ರೀತಿಯ ವಿಚಾರ ಅನ್ನೋದು ಬಿಟ್ಟು ಈ ರೀತಿಯಾದಂಥ ಕಾಂಟ್ರವರ್ಸಿ, ಡೈವರ್ಸು, ಕೊಲೆ, ಹಲ್ಲೆ, ಇತ್ತೀಚೆಗೆ ಅದೆಲ್ಲ ಗೋವಾದಲ್ಲಿ ಹೋಗಿ ನಿರ್ಮಾಪಕರೆಲ್ಲ ಹೊಡೆದಾಡ್ಕೊಂಡು ಇವ್ರ ಮೇಲೆ ಅವರ ಆರೋಪ, ಅವ್ರ ಮೇಲೆ ಇವ್ರ ಆರೋಪ ಮಾಡ್ಕೊಂಡು ಮಾಧ್ಯಮದಲ್ಲಿ ಒಂದಷ್ಟು ಸುದ್ದಿ ಆಯಿತು. ಸೊ ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಇದು ಗೊತ್ತಾಗ್ತಾ ಇಲ್ಲ. ಇದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಅನ್ನುವಂಥದ್ದನ್ನ, ಯಾಕೆಂದ್ರೆ ಈಗ ಕನ್ನಡ ಚಿತ್ರರಂಗ ನಾನು ಹೇಳಿದಾಗೆ ICUನಲ್ಲಿದೆ. ಸೊ ಈ ಟೈಮಲ್ಲಿ ದೊಡ್ಡ ದೊಡ್ಡ ಹೀರೋಗಳು ಒಂದಷ್ಟು ಮೂವಿಗಳು ಬಂದು ಮತ್ತೇನಾದ್ರೂ ಕೂಡ ಚಿತ್ರರಂಗಕ್ಕೆ ಜನ, ಚಿತ್ರಮಂದಿರಗಳಿಗೆ ಜನ ಬರುವಂತದ್ದಾಯ್ತು ಅಂತಲೇ ಕನ್ನಡ ಚಿತ್ರರಂಗ ಉಳಿಯುತ್ತೆ. ಇಲ್ಲ ಅದ್ರ ಮಧ್ಯದಲ್ಲಿ ಚಿತ್ರಗಳು 2 ವರ್ಷಕ್ಕೊಂದು 3 ವರ್ಷಕ್ಕೊಂದು ದೊಡ್ಡ ದೊಡ್ಡ ಹೀರೋಗಳು ಚಿತ್ರಗಳು ಮಾಡ್ತಾ ಹೋದ್ರೆ, ಅದ್ರ ಮಧ್ಯದಲ್ಲಿ ಈ ರೀತಿಯಾದ ದೊಡ್ಡ ದೊಡ್ಡ ಹೀರೋಗಳು ಈ ರೀತಿಯಾದ ಕಾಂಟ್ರವರ್ಸಿ ವಿಚಾರಕ್ಕೆ ಸಿಕ್ಕೊಂಡ್ರೆ ಬಹುಶಃ ಕನ್ನಡ ಚಿತ್ರರಂಗ ICUನಲ್ಲಿ ಇದೆಯಲ್ಲ. ಸೊ ಅದು ಇನ್ನೂ ಕೂಡ ಚಿಂತಾಜನಕ ಸ್ಥಿತಿಗೆ ಹೋಗುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಸೊ ಅಭಿಮಾನಿಗಳು ತಾವೇ ನಿರೀಕ್ಷೆಗಳು ಇಟ್ಕೊಂಡಿದ್ದೀರಾ? ಸೊ ತಾವೇನು ಹೇಳ್ತೀರಾ, ನಾವು ಹೇಳಿದ್ದು ದರ್ಶನ್ ಅವರು ಅಭಿಮಾನಿಗಳಿಗೆ ಇಷ್ಟ ಆಗದೇ ಇರಬಹುದು, ಸಂತೋಷ ಆಗ್ಲಿಲ್ಲ ಅನ್ನೋ ಪರವಾಗಿಲ್ಲ, ಇದೊಂದು ನೀವು ಕೂಡ ಒಂದು ಅಭಿಮಾನಿ ಸ್ಥಾನದಲ್ಲಿ ಇವತ್ತು ಆತನಿಗಾದಂತ ಸ್ವಾಮಿಯವ್ರಿಗೆ ಏನಾಯ್ತಲ್ಲ ಆ ತರ ಪರಿಸ್ಥಿತಿ ನಿಮ್ಗೂ ಕೂಡ ನಾಳೆ ಆದ್ರೆ, ಪಾಪ ಅವನ ಹೆಂಡತಿ 3 ತಿಂಗಳು ಗರ್ಭಿಣಿಯಂತೆ, ವಯಸ್ಸಾದಂತ ಅಪ್ಪ ಅಮ್ಮ ಯಾವುದೋ ಮೆಡಿಕಲ್ ಸ್ಟೋರ್ ಅವ್ರ ಪಾಪ ಆತ ಕೆಲಸ ಮಾಡ್ತಾ ಇದ್ದ, ಇವತ್ತು ಅವ್ರ ಕುಟುಂಬಕ್ಕೆ ಯಾರು? ಆಯ್ತು ಬಿಡಿ, ಇವೆಲ್ಲ ನಾಳೆ ಪ್ರಕರಣಗಳಾಗ್ತವೆ, ತನಿಖೆ ಆಗುತ್ತೆ, ಜೈಲಿಗೆ ಹೋಗ್ತಾರೋ ಅಥವಾ ಹೊರಗಡೆ ಬರ್ತಾರೋ, ಪ್ರಭಾವ ಬೆಳೆಸ್ತಾರೋ, ಸೆಕೆಂಡ್ ಸೆಲೆಬ್ರಿಟಿಗಳು ದುಡ್ಡಿರೋರು ಹೆಂಗೋ ಒಂದು ಕಡೆ ಆಗ್ಬಿಡುತ್ತೆ. ಪಾಪ ಅವ್ನ ಕುಟುಂಬಕ್ಕೆ ಯಾರು ಬರ್ತಾರ್ರಿ? ನೀವು ಯೋಚನೆ ಮಾಡಿ, 3 ತಿಂಗಳು ಗರ್ಭಿಣಿ, ಆಕೆಯ ಮನಸ್ಥಿತಿ ಏನಾಗಬೇಕು? ಹೊಟ್ಟೆಲಿರೋಂಥ ಮಗು ನಾಳೆ ತಂದೆ ಅಂತ ಯಾರನ್ನು ಕರಿಬೇಕು? ಆ ತಾಯಿ ಏನ್ ಹೇಳ್ಬೇಕು, ಅಪ್ಪ ಇಲ್ಲ ಅಂದಾಗ, ಇಲ್ಲ ದರ್ಶನ್ ಚಾಲೆಂಜ್ ಸ್ಟಾರ್ ದರ್ಶನ್ ಅವರೆಲ್ಲ ಸೇರ್ಕೊಂಡು ನಿಮ್ಮ ಅಪ್ಪನ ಸಾಯಿಸ್ಬಿಟ್ರು ಅಂತ
ಹೇಳಬೇಕಾ ಆ ತಾಯಿ? ಹೇಳಿದಾಗ ಆ ಮಗುಗೆ ಯಾರು ಬರ್ತಾರೆ? ಎಷ್ಟೋ ಜನ ಈ ರೀತಿಯಾದಂಥ ಅನಾಥ ಮಕ್ಕಳಿಗೆ, ಅನಾಥಾಶ್ರಮದಲ್ಲಿರುವಂಥ ಮಕ್ಕಳಿಗೆ ದರ್ಶನ್ ಅವರು ಹೇಳ್ಕೊಳಲ್ಲ ಅವ್ರು ಜಾಸ್ತಿ. ಅಂಥ ಮಕ್ಕಳಿಗೆ ಊಟದ ವ್ಯವಸ್ಥೆ, ಬಟ್ಟೆ ವ್ಯವಸ್ಥೆ, ಸುಮಾರು ಶಾಲಾ ಕಾಲೇಜು ಶಿಕ್ಷಣ ವ್ಯವಸ್ಥೆ ಎಲ್ಲವನ್ನ ಕೂಡ ಮಾಡಿದ್ದಾರೆ. ಸೊ ಅಂಥ ದರ್ಶನ್ ಅವರು ಇವತ್ತು ಒಂದು ಮಗು ತಬ್ಲಿಯಾಗೋಕ್ಕೆ, ಒಬ್ಬ ಒಂದು ಮಹಿಳೆ ಬದುಕಿ ಬಾಳ್ಬೇಕಾದಂಥ ಮಹಿಳೆ ವಿಧವೆ ಆಗೋದಕ್ಕೆ ಕಾರಣ ಆಗ್ಬಿಟ್ರ? ನೀವು ಆ ಹೆಂಗಲ್ಲೇ ನಿಂತ್ಕೊಂಡು ಯೋಚನೆ ಮಾಡಿ, ಅವಾಗ ನಾವು ಹೇಳಿ ಸರಿನೋ ತಪ್ಪೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಷ್ಟು ಹೇಳೋಕ್ಕೆ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.